ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿರೋಂಥ ಚಿಲ್ಲಿ ಬೆಳೆಗೆ ಆಲ್ಮೋಸ್ಟ್ ಒಂದು 60-65 ಡೇಸ್ ಆಗಿದೆ. ಈ ತೋಟನ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಈ ತೋಟದಲ್ಲಿ ಯಾವುದೇ ರೀತಿ ನಿಮಗೆ ಥ್ರಿಪ್ಸು, ಮೈಟ್ಸ್ ಅಟ್ಯಾಕ್ ಆಗಿರ್ಬೋದು, ಎಲೆ ಮೊದರು, ಮುದುರುಗುಡಿ, ಈ ರೀತಿ ಯಾವುದೇ ರೀತಿ ಸಮಸ್ಯೆ ಈ ತೋಟದಲ್ಲಿಲ್ಲ. ನೀಟಾಗಿದ್ದು ವೆಜಿಟೇಟಿವ್ ಗ್ರೋತು, ಫ್ಲವರ್ ಸೆಟಪ್ಪು ಮತ್ತು ಫ್ರೂಟ್ ಸೆಟಪ್ಪು ಆಗಿದೆ. ನೋಡ್ಬೋದು ನೀವು ಈ ತೋಟನ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಸ್ಪೆಷಲಿ ನಮ್ಮ ಚಿಲ್ಲಿ ಬೆಳೆಗಾರರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋ ಮುಖಾಂತರ ನಿಮಗೊಂದು ಮಾಹಿತಿ ಕೊಡಲಿಕ್ಕೆ ಈ ವಿಡಿಯೋನ ಮಾಡ್ತಿರೋವಂಥದ್ದು. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ಇವತ್ತು ನಮ್ಮ ಚಿಲ್ಲಿ ಬೆಳೆಗಾರರು ಈ ಸ್ಟೇಜಿಗೆ ಬರೋಷ್ಟರಲ್ಲಿ ಅವ್ರಿಗೆ ತುಂಬ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಥ್ರಿಪ್ಸ್ ಮೈಟ್ಸ್ ಅಟ್ಯಾಕ್ ಆಗಿರ್ಬೋದು, ಎಲೆ ಮೊದರು, ಮುದುರುಗುಡಿ ಆಗಿಬಿಟ್ಟು ಆ ಗಿಡನೇ ಒಂಥರ ವೀಕ್ ಆಗಿಬಿಟ್ಟಿರುತ್ತೆ. ನೋಡ್ಬೋದು ನೀವು. ಸೊ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಗಿಡ ಬಂದು ಸ್ಟಾಪ್ ಆಗಿಬಿಟ್ಟಿರುತ್ತೆ ಅಲ್ಲಿ. ಸೊ ಈ ಒಂದು ತೋಟದಲ್ಲಿ ಆ ರೀತಿ ಯಾವುದೇ ರೀತಿ ಸಮಸ್ಯೆಗಳು ಕಾಣ್ತಾ ಇಲ್ಲ, ನೀವು ನೋಡ್ಬೋದು ಕ್ಲಿಯರಾಗಿ. ಸೊ ಈ ತೋಟನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ತೋಟನ ಇವರು ಸಾಯಿಲ್ ರೆಡಿ ಕಾನ್ಸೆಪ್ಟಲ್ಲಿ ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆನ ಇವರು ನೀಟಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ ಈ ತೋಟಕ್ಕೆ. ಮತ್ತು ಯಾವ ರೀತಿ ಈ ತೋಟನ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ, ಈ ತೋಟಕ್ಕೆ ಇವರು ಬೇಸಲ್ ಡೋಸ್, ಇವರು ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿಗಳನ್ನ ಕೊಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ತದನಂತರ ಸಂತುಲನ್ ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್, ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ಇವರು ಈ ಭೂಮಿಗೆ ಬಳಸ್ಕೊಂಡ್ಬರ್ತಾ ಇದ್ದಾರೆ. ಸಂತುಲನ್ ಇದು ಸಂಪೂರ್ಣವಾಗಿ ಸಾವಯವ ಉತ್ಪನ್ನ, ನಮ್ಮ PM ಅಗ್ರಿ ಸಂಸ್ಥೆಯ ಉತ್ಪಾದನೆ, ನಮ್ಮ ರಾಜ್ಯದ ಉತ್ಪನ್ನ. ಸಂತುಲನನ್ನು ನೀವು ಭೂಮಿಗೆ ಬಳಸೋದ್ರಿಂದ ಸಸ್ಯಗಳಿಗೆ ಬೇಕಾದಂಥ ಅಗತ್ಯ ಪೋಷಕಾಂಶಗಳೆಲ್ಲ ಅವೈಲಬಲ್ ಫಾರ್ಮರ್ ಸಿಗೋದ್ರಿಂದ ರೂಟ್ ಡೆವಲಪ್ಮೆಂಟು, ವೆಜಿಟೇಟಿವ್ ಗ್ರೋತು, ಫ್ಲವರ್ ಸೆಟಪ್ಪು ಮತ್ತು ಫ್ರೂಟ್ ಸೆಟಪ್ಪನ್ನು ನೀವು ಹಂತವಾಗಿ ಈ ರೀತಿಯ ವ್ಯತ್ಯಾಸನ ನೀವು ನೋಡ್ಬೋದು. ಈ ತೋಟದಲ್ಲಿ ಈ ರೀತಿಯ ವ್ಯತ್ಯಾಸಗಳನ್ನು ಗಮನಿಸಿ ನಮ್ಮ ರೈತರು ಸಂತೋಷನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ತೋಟಕ್ಕೆ ಕೀಟ ನಿರ್ವಹಣೆಗೆ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಸ್ಟಾರ್ಟಿಂಗ್ ಹಂತದಿಂದನೂ ಇವರು ಪ್ರಿವೆಂಟಿವ್ ಸ್ಟೇಜಲ್ಲೇ ನೀಮ್ ಆಯಿಲ್ನ ಬಳಸ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಈ ಒಂದು ಕೀಟ ನಿಯಂತ್ರಣನ ಇವರು ಚೆನ್ನಾಗೇ ಮೇಂಟೈನ್ ಮಾಡ್ಕೊಂಡ್ಬರ್ತಾ ಇದ್ದಾರೆ. ನೀವು ಯಾವತ್ತೂ ಕೀಟ ನಿಯಂತ್ರಣನ ನೀವು ಪ್ರಿವೆಂಟಿವ್ ಸ್ಟೇಜಲ್ಲೇ ಮಾಡೋದು ತುಂಬ ಉತ್ತಮ. ಸೊ ನಮ್ಮ ಸುಮಾರು ಜನ ರೈತರು ನಮಗೆ ಕೇಳ್ತಾ ಇರ್ತಾರೆ, ಪ್ರತಿ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಸಂತುಲನ ಎಲ್ಲ ಬೆಳೆಗಳಿಗೂ ಬಳಸ್ಬೋದು ಅಂತ. ಖಂಡಿತ ನೀವು ಯಾವುದೇ ಬೆಳೆಗೆ ಬೇಕಾದರೂ ನೀವು ಸಂತುಲನ ಬಳಸ್ಕೊಳ್ಳಿ. ಫ್ಲವರ್ಸ್ ಬೆಳೆಗಿರ್ಬೋದು, ತರಕಾರಿ ಬೆಳೆಗಳಿಗೆ, ಆರ್ಟಿಕಲ್ಚರ್ ಕ್ರಾಪ್ಸ್ಗೆ, ಎಲ್ಲ ಬೆಳೆಗಳಿಗೂ ಸಂತುಲನ ಭೂಮಿಗೆ ಬಳಸ್ಕೊಂಡು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ಳೋ ಜೊತೆಯಲ್ಲಿ ಗುಣಮಟ್ಟದ ಬೆಳೆನ ನೀವು ಬೆಳ್ಕೋಬೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಸ್ಪ್ರೇಗಳನ್ನ ಬಳಸ್ತಾ ಇರೋದ್ರಿಂದ ಭೂಮಿಯ ಫಲವತ್ತತೆ ಹಾಳಾಗಿ ಗಿಡದಲ್ಲಿ ಫುಡ್ ಸ್ಟೋರೇಜ್ ಇಲ್ಲ, ಹಾಗಾಗಿ ಫ್ಲವರ್ ಸೆಟಪ್ ಆಗ್ತಿಲ್ಲ, ಫ್ಲವರ್ಸು ಡ್ರಾಪ್ ಆಗ್ತಿದೆ, ಮತ್ತು ರೋಗ ನಿರೋಧಕ ಶಕ್ತಿ ಗಿಡದಲ್ಲಿ ಇಲ್ದಿರೋ ಕಾರಣ ರೋಗಬಾಧೆಗಳು, ಕೀಟಬಾಧೆಗಳು ಹೆಚ್ಚಾಗಿ ಕಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಪರಿಹಾರ ಏನಂದರೆ, ನಮ್ಮ ರೈತರು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ಭೂಮಿಗೆ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿಗಳನ್ನ ಹಾಕ್ಕೊಂಡು ಅದಕ್ಕೆ ಪೂರಕವಾಗಿ ಸಂತುಲನ ಬಳಸೋದ್ರ ಮುಖಾಂತರ ಇದಕ್ಕೆ ಪರಿಹಾರ ಕಂಡುಕೋಬೋದು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಹಾಗೆ ಈ ವಿಡಿಯೋನ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.